श्री राम समर्थ मार्च एरडु मनुष्यनु प्रपंचदल्ली हेगे नडेयबेकु जगत्तिनल्ली निजवागियू नन्न हित अथवा अहित माडुववरु यारादरु इद्दद्दादरे अदु केवल नाने नानु कर्ता एंब भावने निट्टुकोंडद्दादरे फल अनुभविसुव इच्छे उळियुत्तदे मनुष्यनिगे ತನಗೆ ದುಃಖವಾಗಬಾರದು ಕಾಯಿಲೆಯಾಗಬಾರದು ಎಂದು ಅನಿಸುತ್ತದೆ ಆದರೆ ಅವನಿಗೆ ಕಾಯಿಲೆ ಹಾಗೂ ದುಃಖಗಳನ್ನು ನಿವಾರಿಸಲು ಶಕ್ಯವಾಗುವುದಿಲ್ಲ ಅಂದರೆ ನಾನು ಕರ್ತ ಎಂಬ ಭಾವನೆಯು ನಿಶ್ಚಿತವಾಗಿಯೂ ಮಿಥ್ಯಾ ಆಗಿರುತ್ತದೆ ಒಡೆತನವೂ ಇಲ್ಲದೇ ಇದ್ದರೂ ಮನೆಯ ಒಡೆತನವನ್ನು ಮೆರೆಸುವ ಪ್ರಯತ್ನ ಮಾಡುವ ನಮಗೆ ಏನೆಲ್ಲ ಬೇಕು ಆದ್ದರಿಂದ ಪ್ರಾಪಂಚಿಕರಲ್ಲಿ ಹಾಗೂ ಸತ್ಪುರುಷರಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಅವರು ತಮ್ಮ ಕರ್ತೃತ್ವವನ್ನು ಭಗವಂತನ ಕಡೆಗೆ ಕೊಡುತ್ತಾರೆ ಹಾಗೂ ನಾವು ಅದನ್ನು ನಮ್ಮ ಕಡೆಗೆ ತೆಗೆದುಕೊಳ್ಳುತ್ತೇವೆ ರಾಮನು ಕರ್ತ ಅಂದರೆ ಸುಖ ಕಲ್ಯಾಣ ಎಲ್ಲವೂ ಬಂದಂತೆ ಎಲ್ಲವನ್ನೂ ಅವನಿಗೆ ಒಪ್ಪಿಸಿ ಆನಂದದಲ್ಲಿ ಇರಬೇಕು ಇದರಲ್ಲಿಯೇ ನಿಜವಾದ ಹಿತವಿರುತ್ತದೆ ಸಿಹಿ ಪದಾರ್ಥ ಕೊಡಬೇಡಿ ಎಂದು ಡಾಕ್ಟರ್ ಗಟ್ಟಿಮುಟ್ಟಾಗಿ ಹೇಳಿದ್ದರೂ ಕೂಡ ರೋಗಿಯ ಇಚ್ಛೆಯಂತೆ ಸಿಹಿ ಪದಾರ್ಥಗಳನ್ನು ಅವನಿಗೆ ತಿನ್ನಲು ಕೊಟ್ಟರೆ ನಾವು ಅವನ ಅಹಿತ ಮಾಡಿದಂತಾಗುತ್ತದೆ ಅದರಂತೆ ವಿಷಯದ ಆಶೆಯಿಂದ ವಿಷಯಕ್ಕೆ ಬಲಿಬಿದ್ದು ನಾವು ನಮ್ಮ ಅಹಿತವನ್ನು ಮಾಡಿಕೊಳ್ಳುತ್ತೇವೆ ಕಾಯಿಲೆಯಾದ ಮನುಷ್ಯನಿಗೆ ಮೂರು ಕೆಲಸ ಮಾಡಬೇಕಾಗುತ್ತದೆ ಒಂದು ಕುಪಥ್ಯ ಬಿಡುವುದು ಎರಡು ಪಥ್ಯ ಪಾಲಿಸುವುದು ಮೂರು ಔಷಧ ತೆಗೆದುಕೊಳ್ಳುವುದು ಅದರಂತೆಯೇ ಭವರೋಗಿಗೂ ಕೂಡ ಮೂರು ಕೆಲಸ ಮಾಡಬೇಕಾಗುತ್ತದೆ ಒಂದು ದುಸ್ಸಂಗತಿ ಅನಾಚಾರ ಮಿಥ್ಯಾಭಾಷಣ ದ್ವೇಷ ಮತ್ಸರ ಮುಂತಾದ ಅವಗುಣಗಳನ್ನು ತ್ಯಾಗ ಮಾಡುವುದು ಎರಡು ಸತ್ಸಂಗತಿ ಸದ್ಗ್ರಂಥ ಸೇವನೆ ಸದ್ವಿಚಾರ ಹಾಗೂ ಸದಾಚಾರ ಇವುಗಳನ್ನು ಪಾಲಿಸುವುದು ಮೂರು ಅತ್ಯಂತ ಮಹತ್ವದ ಕೆಲಸವೆಂದರೆ ನಾಮಸ್ಮರಣೆ ಮಾಡುವುದು ಇದು ಔಷಧ ಸೇವನೆಯಾಗಿರುತ್ತದೆ ಸಾಧನೆಯು ವಯಸ್ಸನ್ನು ಅವಲಂಬಿಸಿರುವುದಿಲ್ಲ ನಾನು ಯಾವಾಗ ಹೋಗುತ್ತೇನೆಂಬುದು ಗೊತ್ತಿರುವುದಿಲ್ಲ ಆದ್ದರಿಂದ ವಯಸ್ಸಿನಿಂದ ನನ್ನನ್ನು ನಾನು ದೊಡ್ಡವನೆಂದೇ ತಿಳಿಯಬೇಕು ನಾವು ನಮ್ಮ ನಾಲಿಗೆಗೆ ನಾಮದ ಚಟವನ್ನೇ ಹಚ್ಚಬೇಕು ಮೊದಮೊದಲು ಮರೆಯುತ್ತದೆ ಅಭ್ಯಾಸದಿಂದ ತಾನಾಗಿಯೇ ನೆನಪಾಗುತ್ತದೆ ಆಮೇಲೆ ನಿಧಾನವಾಗಿ ಭಗವಂತನ ಅಸ್ತಿತ್ವದ ಅರಿವು ಆಗತೊಡಗುತ್ತದೆ ಸಾಧನೆಯಲ್ಲಿ ಸ್ವಲ್ಪ ಆಗ್ರಹವಿರಬೇಕು ನಿಯಮವು ಸ್ವಲ್ಪ ಇರಬೇಕು ಆದರೆ ಅದನ್ನು ಪ್ರಾಣಕ್ಕಿಂತ ಹೆಚ್ಚಿಗೆ ಜೋಪಾನ ಮಾಡಬೇಕು ನಿಯಮವು ಹೆಚ್ಚಿಗೆ ಆದರೆ ಮನಸ್ಸು ಅದನ್ನು ತಪ್ಪಿಸುವ ಮಾರ್ಗ ಹುಡುಕುತ್ತದೆ ನಾಮ ತೆಗೆದುಕೊಳ್ಳುವುದೆಂದರೆ ಭಗವಂತನ ಕಡೆಗೆ ನಡೆಯುವುದಾಗಿರುತ್ತದೆ ಸಾಧನೆಯಲ್ಲಿ ಮುಂದುವರೆದ ನಾವು ಹಿಂದೆ ಹೋಗುತ್ತಿರುವುದಿಲ್ಲವಲ್ಲ ಎಂಬುದರ ಕಡೆಗೆ ಲಕ್ಷ್ಯ ಕೊಡಬೇಕು ನಾಮದ ವಿಷಯದಲ್ಲಿ ತಳಮಳವು ಕಡಿಮೆಯಾಗಲು ಹೊರಗಿನ ಅನೇಕ ಕಾರಣಗಳಿರುತ್ತವೆ ನಿತ್ಯದ ಪ್ರಪಂಚ ವ್ಯವಹಾರ ಹಿಂದಿನ ನೆನಪು ಮುಂದಿನ ಚಿಂತೆ ಮುಂತಾದವುಗಳಲ್ಲಿ ನಾವು ನಮ್ಮ ನಾಮಸ್ಮರಣೆಯನ್ನು ಆಗ್ರಹಪೂರ್ವಕ ನಡೆಸಬೇಕು ನಾಮದಲ್ಲಿ ರುಚಿ ಉತ್ಪನ್ನವಾಗಲು ನಾಮವನ್ನೇ ತೆಗೆದುಕೊಳ್ಳಬೇಕು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದೆಂದರೆ ಅವನ ನಾಮವಾಗಿರುತ್ತದೆ ಅದನ್ನು ತೆಗೆದುಕೊಳ್ಳುವುದರಿಂದ ಅವನು ನಮ್ಮವನಾಗುತ್ತಾನೆ ಹಾಗೂ ನಮಗೆ ನಿಶ್ಚಿತವಾಗಿಯೂ ದರ್ಶನ ಕೊಡುತ್ತಾನೆ ನೀರು ಹೆಪ್ಪುಗಟ್ಟುವುದರಿಂದ ಮಂಜುಗಡ್ಡೆ ಆಗುತ್ತದೆ ಅದರಂತೆ ನಾಮ ತೆಗೆದುಕೊಳ್ಳುವುದರಿಂದ ಶ್ರದ್ಧೆಯು ಗಟ್ಟಿಯಾಗುತ್ತದೆ ಆ ಶ್ರದ್ಧೆಗಾಗಿ ಭಗವಂತನು ನಿಮಗೆ ದರ್ಶನ ಕೊಡಲೇಬೇಕಾಗುತ್ತದೆ ಭಗವಂತ ಭಕ್ತ ಹಾಗೂ ನಾಮ ಈ ಮೂರು ತ್ರಿವೇಣಿ ಸಂಗಮವಿದ್ದಂತೆ ಎಲ್ಲಿ ಭಗವಂತನೋ ಅಲ್ಲಿ ಭಕ್ತ ಹಾಗೂ ನಾಮ ಇರುತ್ತವೆ ಅದರಂತೆ ಎಲ್ಲಿ ಭಕ್ತನಿರುತ್ತಾನೋ ಅಲ್ಲಿ ನಾಮ ಹಾಗೂ ಭಗವಂತನಿರುತ್ತಾನೆ ಇಂದಿನ ಮುಖ್ಯ ವಿಚಾರ ನೀವು ಭಗವಂತನ ಪ್ರೇಮದಿಂದ ತುಂಬಿ ಹೋಗಿರಿ ಹಾಗೂ ಅನ್ಯೋನ್ಯರಲ್ಲಿ
प्रेम बेळेसिरि। सद्गुरुनाथ महाराज की जय। जय जय रघुवीर समर्थ।